ನಟಿ ಅಮಲಾ ಪೌಲ್ ರಿಂದಲೂ ಕೂಡ ಮೀಟು ಆರೋಪ. ನಿರ್ದೇಶಕ ಸುಸಿ ಗಣೇಶನ್ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ. ನಿರ್ದೇಶಕನ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪವನ್ನು ನಟಿ ಅಮಲಾ ಪೌಲ್ ಮಾಡಿದ್ದಾರೆ. ನನ್ನ ವಿರುದ್ಧ ಸುಸಿ ಗಣೇಶನ್ ಅಸಭ್ಯವಾಗಿ ನನ್ನ ಮೇಲೆ ನನ್ನ ಜೊತೆ ನಡ್ಕೊಂಡಿದ್ರು ಅಂತ ನಿರ್ದೇಶಕನ ಮೇಲೆ ಅಮಲಾ ಪೌಲ್ ಅವರು ಈಗ ಆರೋಪವನ್ನ ಮಾಡಿದ್ದಾರೆ. ಆ ಮೂಲಕ ತಮಿಳು ಇಂಡಸ್ಟ್ರಿಯಲ್ಲಿ ಮತ್ತೊಮ್ಮೆ ಇದೇ ರೀತಿಯಾಗಿ ತಮಿಳಿನ ತಿರುಟ್ಟು ಪಯಲೆ ಆ ಒಂದು ಸಿನಿಮಾ ತಿರುಟ್ಟು ಪಯಲೆ ಟೂ ನಲ್ಲಿ ಆಗಿತ್ತು. ಈ ರೀತಿಯಾಗಿ ಅಸಭ್ಯವಾಗಿ ನಿರ್ದೇಶಕ ನನ್ನ ಜೊತೆ ಬಿಹೇವ್ ಮಾಡಿದ್ರು ಅಂತ ಅಮಲಾ ಪೌಲ್ ಅವರು ಹೇಳಿದ್ದಾರೆ. ತಮಿಳಿನ ತಿರುಟ್ಟು ಪಯಲೆ ಎರಡು ಆ ಒಂದು ಸಿನಿಮಾದಲ್ಲಿ ಕಳೆದ ವರ್ಷ ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಂದರ್ಭದಲ್ಲಿ ನನ್ನ ಜೊತೆ ಅವರು ಅಸಭ್ಯವಾಗಿ ವರ್ತನೆ ಮಾಡಿದ್ರು ಅಂತ ಅಮಲಾ ಪೌಲ್ ಇತ್ತೀಚೆಗೆ ಕನ್ನಡದ ಹೆಬ್ಬುಲಿ ಸಿನಿಮಾದಲ್ಲೂ ಕೂಡ ನಾಯಕಿಯಾಗಿ ನಟಿಸಿದಂತಹ ಅಮಲಾ ಪೌಲ್ ಅವರು ಈ ಒಂದು ಆರೋಪವನ್ನು ಮಾಡಿದ್ದಾರೆ. ತಮಿಳಿನ ನಟಿ ಅಮಲಾ ಪೌಲ್ ಅವರು ಮಾಡಿರುವಂತಹ ಆರೋಪ ಇದು. ನನ್ನ ಮೇಲೆ ಕೂಡ ಈ ರೀತಿಯಾದಂತಹ ಒಂದು ಆರೋಪ ಅಂದ್ರೆ ಅವರು ಆರೋಪ ಮಾಡಿರೋದು ನನ್ನ ಮೇಲೂ ಕೂಡ ಈ ರೀತಿಯಾಗಿ ಅನುಚಿತವಾಗಿ ವರ್ತನೆ ಮಾಡಿದ್ರು, ಈ ರೀತಿಯಾಗಿ ದಬ್ಬಾಳಿಕೆ ಆಗಿತ್ತು, ನಿರ್ದೇಶಕನ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಅಮಲಾ ಪೌಲ್ ಅವರು ಈಗ ಮಾಡಿದ್ದಾರೆ. ಇದು ದಕ್ಷಿಣ ಭಾರತದ ನಟಿ ಅಮಲಾ ಪೌಲ್ ಈಗ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿರುವುದು. ಮೀಟೂ ಬಗ್ಗೆ ತಮ್ಮ ಧ್ವನಿಯನ್ನು ಎತ್ತಿದ್ದಾರೆ. ನನ್ನ ಜೊತೆ ಕೂಡ ಅಸಭ್ಯವಾಗಿ ಈ ರೀತಿಯಾಗಿ ವರ್ತನೆ ಮಾಡಲಾಗಿತ್ತು ಅಂತ ಈಗ ಆ ಒಂದು ಟ್ವೀಟ್ನ ಸ್ನ್ಯಾಪ್ಶಾಟ್ ಅನ್ನು ನೋಡ್ತಾ ಇದ್ದೀರಿ. ಮೀಟೂ ಇಂಡಿಯಾ ಅಂತ ಹೇಳಿ ಸುಸಿ ಗಣೇಶನ್ ಅವರ ವಿರುದ್ಧ ಅಮಲಾ ಪೌಲ್ ಅವರು ಹೇಳಿರೋದು. ತಿರುಟ್ಟು ಪಯಲೆ ಶೂಟಿಂಗ್ ಸಂದರ್ಭದಲ್ಲಿ ನನ್ನ ಮೇಲೆ ಕೂಡ ಇದೇ ರೀತಿಯಾದಂತಹ ಒಂದು ದೌರ್ಜನ್ಯವನ್ನು ಎಸಗಲಾಗಿತ್ತು, ನನ್ನ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ರು ಅಂತ ಅಮಲಾ ಪೌಲ್ ಅವರೀಗ ಟ್ವೀಟ್ ಅನ್ನು ಮಾಡಿರೋದು. ಆ ಮೂಲಕ ಮತ್ತೊಂದು ಸುತ್ತಿನ ಕಾಂಟ್ರವರ್ಸಿ ಆಗುವಂತಹ ಸಾಧ್ಯತೆ ಇದೆ. ಅಮಲಾ ಪೌಲ್ ಇದೀಗ ನನ್ನ ಮೇಲೆ ಕೂಡ ಇದೇ ರೀತಿಯಾದಂತಹ ಒಂದು ಅಸಭ್ಯವಾಗಿ ವರ್ತನೆ ಮಾಡಿದ್ರು. ಹಲವಾರು ಕನ್ನಡ, ತೆಲುಗು, ಅದೇ ರೀತಿಯಾಗಿ ತಮಿಳು, ಮಲಯಾಳಂ ಸೇರಿದಂತೆ ಹಲವಾರು ಭಾಷೆಗಳಲ್ಲಿ ನಟಿಸಿರುವಂತಹ ಅಮಲಾ ಪೌಲ್ ಇದೀಗ ಟ್ವೀಟ್ ಮಾಡಿದ್ದಾರೆ.